ಬೆಂಗಳೂರು ವ್ಯಾಪ್ತಿಯ ಹಲವು ಕಡೆಗಳಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈಸ್ ರೋಡ್ ಜಂಕ್ಷನ್ ಆಸುಪಾಸಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ ಜಟ್ಟಿಗರಹಳ್ಳಿ ಬಳಿಯೂ ಕೂಡ ಚಿರತೆಯ ಹೆಜ್ಜೆ ಗುರುತುಗಳು ಪ್ರತ್ಯಕ್ಷವಾಗಿರುವಂತಹದ್ದು ರೋಡ್ ಸುತ್ತಮುತ್ತ ನೆಲೆಸಿರುವವರಿಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಚಿರತೆಯ ಹೆಜ್ಜೆ ಪತ್ತೆಯಾದ ಹಿನ್ನೆಲೆಯಲ್ಲಿ ಅರಣ್ಯಾಧಿಕಾರಿಗಳು ದೌಡಾಯಿಸ್ತಾ ಇದ್ದಾರೆ ತುರಹಳ್ಳಿಯ ಅರಣ್ಯ ಪ್ರದೇಶದಲ್ಲೂ ಕೂಡ ಚಿರತೆಗಾಗಿ ನಿರಂತರ ಶೋಧ ಕಾರ್ಯ ಆಗ್ತಾ ಇದೆ ಜಿಂಕೆಯನ್ನ ಬೇಟೆಯಾಡಿದ ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ರೋಡ್ ಜಂಕ್ಷನ್ ಆಸುಪಾಸ್ನಲ್ಲೂ ಕೂಡ ಚಿರತೆಯ ಹೆಜ್ಜೆ ಗುರುತುಗಳು ಕುರುಹುಗಳು ಪತ್ತೆ ಆಗಿರೋದ್ರಿಂದ ಸಹಜವಾಗಿಯೇ ಆ ಮಾರ್ಗದಲ್ಲಿ ಸಂಚರಿಸುವ ಜನರಿಗೆ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈಗ ಆತಂಕ ಜಾಸ್ತಿ ಆಗ್ತಾ ಇದೆ ನೀವು ಕೂಡ ಆ ಚಿರತೆಯ ಹೆಜ್ಜೆ ಗುರುತುಗಳನ್ನು ಗಮನಿಸ್ತಾ ಇದ್ದೀರಿ ಅದು ಕೂಡ ಸ್ಥಳೀಯರೇ ಈ ಹೆಜ್ಜೆ ಗುರುತುಗಳನ್ನು ಗಮನಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಂಡೋಪ ತಂಡವಾಗಿ ಈ ಹೆಜ್ಜೆ ಗುರುತು ಸಿಕ್ಕಂತಹ ಸ್ಥಳಕ್ಕೆ ಆಗಮಿಸಿ ಆ ಚಿರತೆಯ ಹೆಜ್ಜೆ ಗುರುತನ್ನ ನೋಡಿ ಮುಂದೆ ಎಲ್ಲಿಗೆ ಹೋಗಿರ್ಬೋದು ಎಲ್ಲದರ ಕುರಿತು ಕೂಡ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸ ಮಾಡ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಲೋಕೇಶ್ ಕ್ಷಣದಿಂದ ಕ್ಷಣಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಈಗ ಕಂಡಂತಹ ಹೆಜ್ಜೆ ಗುರುತು ನೆಕ್ಸ್ಟ್ ಟೈಮ್ ಬೇರೆಲ್ಲೋ ಕಾಣಿಸ್ತಾ ಇದೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ಚಿರತೆ ಪ್ರತ್ಯಕ್ಷದ ವಿಚಾರದಲ್ಲಿ ಪ್ರೇಮ ಚಿರತೆಯ ವಿಚಾರದಲ್ಲಿ ಬೆಳವಣಿಗೆಗಳು ತುಂಬಾನೇ ಆಗ್ತಾ ಇದೆ ಆತಂಕ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಅದರಲ್ಲೂ ಬನಶಂಕ್ರಿಯ ಆರನೇ ಜಟ್ಟಿಗರ ಹಳ್ಳಿಯ ಪಕ್ಕದಲ್ಲಿ ಇರ್ತಕ್ಕಂತಹ ತುರಳಿ ಫಾರೆಸ್ಟ್ ಏನಿದೆ ಆ ಭಾಗದಲ್ಲಿ ಹೆಚ್ಚಿನ ಆತಂಕ ಇರುವಂತದ್ದು ಈ ಭಾಗದಲ್ಲೇ ಚ ಚಿರತೆ ಜಿಂಕೆಯನ್ನ ಬೇಟೆ ಆಡಿತ್ತು ಎನ್ನುವಂತ ಮಾಹಿತಿ ಈ ನಿಟ್ಟಿನಲ್ಲಿ ಇಲ್ಲಿನ ಹೆಜ್ಜೆ ಗುರುತುಗಳನ್ನ ಚೆಕ್ ಮಾಡ್ಲಿಕ್ಕೆ ಅಂತೇಳಿ ಫಾರೆಸ್ಟ್ ಆಫೀಸರ್ ಈಗ ಕಾಡಿನ ಒಳಗಡೆ ಶೋಧ ಕಾರ್ಯವನ್ನು ಮಾಡ್ತಾ ಇದ್ರೆ ಇಲ್ಲಿ ಹೆಜ್ಜೆ ಗುರುತುಗಳು ಕೂಡ ಪತ್ತೆ ಆಗಿರುವಂತದ್ದು ತಾವಿಲ್ಲಿ ರೌಂಡ್ ಮಾರ್ಕ್ ಮಾಡಿ ತೋರಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ರೆ ಇಲ್ಲಿ ಏನು ರೌಂಡ್ ಮಾರ್ಕ್ ಮಾಡಿದರೆ ಈ ಭಾಗದಲ್ಲಿ ಚಿರತೆಯ ಹೆಜ್ಜೆ ಗುರ್ತು ಸಿಕ್ಕಿದೆ ಓಡಾಡಿದೆ ಎನ್ನುವಂತ ಮಾಹಿತಿ ಅರಣ್ಯಾಧಿಕಾರಿಗಳು ನೀಡಿರುವಂತದ್ದು ಅದು ಒಂದ್ ಕಡೆ ಇದ್ದು ಮತ್ತೊಂದು ಕಡೆ ಇರೋದಿಲ್ಲ ಓಡಾಟವನ್ನ ಮಾಡ್ತಾನೆ ಇರುತ್ತೆ ಹಾಗಾಗಿ ಎಲ್ಲಿ ಓಡಾಡಿದೆ ಎನ್ನುವಂತ ಮಾಹಿತಿ ಖಚಿತವಾಗಿ ಸಿಗ್ತಾ ಇಲ್ಲ ಇಲ್ಲಿ ಬನ್ನೇರುಘಟ್ಟ ಫಾರೆಸ್ಟ್ ಏನಿದೆ ಅಲ್ಲಿಂದ ಬಂದು ಮತ್ತೆ ಅಲ್ಲಿಗೆ ವಾಪಸ್ ಹೋಗಿರೋದ್ರ ಬಗ್ಗೆ ಕೂಡ ಅರಣ್ಯಾಧಿಕಾರಿಗಳು ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ರೆ ಜೊತೆಗೆ ಇಲ್ಲಿ ಜನರ ಓಡಾಟ ಬೆಳಿಗ್ಗೆ ಸಮಯದಲ್ಲಿ ಹೆಚ್ಚಿದೆ ಮತ್ತೆ ವೆಹಿಕಲ್ಗಳ ಓಡಾಟ ಹೆಚ್ಚಿದ್ದು ಆ ಶಬ್ದದಿಂದಾಗಿ ಹೊರಗಡೆ ಬರ್ತಾ ಇಲ್ಲ ಅಂತ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಹಾಗಾಗಿ ಚಿರತೆಯ ಹೆಜ್ಜೆಯ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಈಗ ಅರಣ್ಯಾಧಿಕಾರಿಗಳು ಕಾಡಿನ ಒಳಗಡೆ ಈಗ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಅವರಿಗೂ ಕೂಡ ಚಿರತೆ ಹೆಜ್ಜೆ ಗುರುತುಗಳು ಸಿಕ್ಕಿರೋ ಕಾರಣದಿಂದಾಗಿ ಅದನ್ನ ಈಸಿಯಾಗಿ ಬೋನಿಗೆ ಬೀಳಿಸಬಹುದು ಅನ್ನುವಂತ ಪ್ಲಾನ್ ಅಲ್ಲಿ ಕೂಡ ಇರತಕ್ಕಂಥದ್ದು ಅರಣ್ಯ ಅಧಿಕಾರಿಗಳ ಇದರ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಬೆಳಗ್ಗೆ ಬೆಳಗ್ಗೆಯಿಂದ ಕೂಡ ಅರಣ್ಯದ ಒಳಗಡೆ ಓಡಾಟ ಮಾಡ್ತಾ ಇದ್ರ ಹೆಜ್ಜೆ ಗುರುತುಗಳು ಸಿಕ್ಕಿದ್ವು ಓಡಾಡಿರುವಂತಹ ಕುರುಹುಗಳು ಏನಾದ್ರೂ ಸಿಕ್ಕಿದೆ ಸರ್ ಅದೇ ಒಳಗಡೆ ಎಲ್ಲೂ ನಮಗೆ ಕಾಣಲಿಲ್ಲ ಇಲ್ಲಿ ಬರಬೇಕಾದ್ರೆ ಬೌಂಡ್ರಿ ಲೈನ್ ನಲ್ಲಿ ಒಂದು ಮಳ್ಳು ಇರತಕ್ಕಂತ ಜಾಗ ಇದು ಆ ಮಳ್ಳು ಇರತಕ್ಕಂತ ಜಾಗದಲ್ಲಿ ನಮ್ಗೊಂದು ಎರಡು ಮೂರು ಹೆಜ್ಜೆ ಗುರುತು ಕಂಡು ಬಂದಿದೆ ಚಿರತೆ ಗುರುತು ಕಂಡು ಬಂದಿದೆ ಎಲ್ಲೆಲ್ಲಿ ಬೋನನ್ನ ಅನ್ನ ಇಟ್ಟಿದಾರ ಎಲ್ಲೆಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಸರ್ ಅಲ್ಲ ಇದು ನಮ್ಮ ತುರಳ್ಳಿ ಫಾರೆಸ್ಟ್ ಎಸ್ ಎಫ್ ರಿಜರ್ವ್ ಫಾರೆಸ್ಟ್ ಇದು ಇದು ಐನೂರ ಹದಿನಾಲ್ಕು ಎಕರೆ ಇದೆ ಅದರೊಳಗಡೆ ಬೋನ್ ಹಿಡಿಯೋದಕ್ಕೆ ನಮ್ಮಲ್ಲಿ ಟೆಕ್ನಿಕಲ್ ಆಫೀಸರ್ ಎಲ್ಲ ಇದ್ದಾರೆ ಅವರು ಅದನ್ನ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ ಬಟ್ ನಾವು ಗಸ್ತು ಅಧಿಕಾರಿಗಳು ನಾವು ಗಸ್ತು ಮಾಡ್ತೀವಿ ಅರಣ್ಯಾಧಿಕಾರಿಗಳು ನೀಡ್ತಾ ಇರುವಂತಹ ಮಾಹಿತಿ ಓಕೆ ಓಕೆ ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ